2022 ನಲ್ಲಿ ಎನ್ಇಪಿ ಸಿಲೆಬಸ್ ಕ್ವಶನ್ ಪೇಪರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗಿದೆ ಅಂತ ನೋಡೋಣ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ ಒಂದು ಕ್ವಶನ್ ಇದೆ, ಓದ್ಬಿಡ್ತೀನಿ. ಎರಡು ಕ್ವಶನ್ ಇದೆ, ಎರಡು ಕ್ವಶನ್ ಓದ್ತೀನಿ ನೋಡ್ಕೊಳ್ಳಿ. ಟೂ ಟೂ ಮಾರ್ಕ್ಸ್ ಗೆ ಎರಡು ಕ್ವಶನ್ ಇದೆ, ಓಕೆನಾ? ಫಸ್ಟ್ ಕ್ವಶನ್ ಇದು 2022 ಕ್ವಶನ್ ನಂಬರ್ ಇ, 1E. ಏನಂತ ಇದೆ? ಕಾಸ್ಟ್ ಆಫ್ ದ ಅಸೆಟ್ ಈಸ್ 8 lakh, ಸ್ಕ್ರಾಪ್ ವ್ಯಾಲ್ಯೂ ಈಸ್ 20%, ವರ್ಕ್ ಲೈಫ್ ಈಸ್ ವರ್ಕಿಂಗ್ ಲೈಫ್ ಈಸ್ 5 years, ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಅಂತ ಕೇಳಿದ್ದೆ. ನಾನು ಆವಾಗಲೇ ಇಲ್ಲೇ ಇದೆ ನೋಡಿ, ಡಿಪ್ರಿಸಿಯೇಷನ್ ಫಾರ್ಮುಲಾ ಇದೆಯಲ್ವೇ? ಡಿಪ್ರಿಸಿಯೇಷನ್ ಈಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್. ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್. ಎಸ್ಟಿಮೇಟೆಡ್ ಲೈಫ್ ಕರೆಕ್ಟ್ ಏನಪ್ಪ? ನಾನು ಏನಾದ್ರೂ ಬಿಟ್ಟಾಕಿದ್ದೀನಾ? ಇಲ್ಲ ಸರ್, ಎಲ್ಲ ಕ್ಲಿಯರ್ ಆಗಿ ಬರೆದಿದ್ದೀನಿ ನೋಡಿ. 8 lakh rupees ಕಾಸ್ಟ್ ಆಫ್ ದ ಅಸೆಂಟ್, 10% ಆಫ್ 8, 20% ಅಂದ್ರೆ ಎಷ್ಟು ಬರುತ್ತೆ? 1,60,000 ನೋಡಿ, 8 lakhs ಮೇಲೆ 20% ಎಷ್ಟು ಬರುತ್ತೆ? 1,60,000 ಬರುತ್ತೆ. ಡಿವೈಡೆಡ್ ಬೈ ವರ್ಕ್ ಲೈಫ್ ಎಷ್ಟು? 5 years, 32,000. ಅಷ್ಟೇನಾ? ಡಿವೈಡ್ ಬೈ ಇದಲ್ವಾ ಸರ್? 8 lakh ಮೈನಸ್ 1,60,000 ಅಂದ್ರೆ 6,40,000. 6,40,000 ಡಿವೈಡೆಡ್ ಬೈ 5 ಎಷ್ಟು ಬರುತ್ತೆ? 6,40,000 ಬಂತಾ? ಈಗ 1F ಕೇಳಿದಾನೆ. 1F ಕ್ವೆಶ್ಚನ್ ಏನಂತ ಹೇಳಿದಾನೆ? ಇನ್ವೆಸ್ಟ್ಮೆಂಟ್ 5 lakh, ಸ್ಕ್ರಾಪ್ ವ್ಯಾಲ್ಯೂ 10%, ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ 1,50,000, ಕ್ಯಾಲ್ಕುಲೇಟ್ ಆವರೇಜ್ ಇನ್ವೆಸ್ಟ್ಮೆಂಟ್. ಅವೆಲ್ಲ ಮಾಡಿದ್ವಲ್ವಾ? ಸೊ ಈಗ ನೋಡಿ, ಆವರೇಜ್ ಇನ್ವೆಸ್ಟ್ಮೆಂಟ್ ಇಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್, ಸಾರಿ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ಸ್ಕ್ರಾಪ್ ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್. ಕರೆಕ್ಟ್ ಏನಪ್ಪ? ಈಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 5 lakhs ಇದೆಯಂತೆ, ಸ್ಕ್ರಾಪ್ 10% ಅಂದ್ರೆ 5 lakhs ಮೇಲೆ 10% ಎಷ್ಟಪ್ಪ ಬರುತ್ತೆ? 50,000 ಡಿವೈಡೆಡ್ ಬೈ 2 ಪ್ಲಸ್ 50,000 ಅದೇ ಅಮೌಂಟ್, ವರ್ಕಿಂಗ್ ಕ್ಯಾಪಿಟಲ್ 1.5 lakh. ಈಗ 2,25,000, ಯಾಕೆಂದ್ರೆ 5 lakh ಮೈನಸ್ 50 ಅಂದ್ರೆ 4,50,000, 4,50,000 ಡಿವೈಡೆಡ್ ಬೈ 2 ಅಂದ್ರೆ 2,25,000 ಪ್ಲಸ್ 50 ಪ್ಲಸ್ 1.5 ಈಸ್ 2 lakh. ಸೊ ಆವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟು ಬರ್ತಾ ಇದೆ? 4,25,000. ಇದಕ್ಕೆ 2 lakh. ಕ್ಲಿಯರ್? ಈಗ ಒಂದು 12 marks ಕ್ವಶನ್ ನೋಡೋಣ. ಟ್ವೆಲ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ಕ್ವಶನ್ ನಂಬರ್ 7 ಇದೆ ನೋಡಿ. ಕ್ವಶನ್ ನಂಬರ್ 7 ಇದೆ, ಕ್ವಶನ್ ನಂಬರ್ 9 ಇದೆ, ಎಲ್ಲ ಮಾಡೋಣ, ಓಕೆನಾ? ಫಸ್ಟ್ ಕ್ವಶನ್ ನಂಬರ್ 7 ಮಾಡೋಣ. ರಾಜಾ ಅಂಡ್ ಕಂಪನಿ ಇಸ್ ಕನ್ಸಿಡರಿಂಗ್ ದ ಪರ್ಚೇಸ್ ಆಫ್ ಮಷೀನ್, 2 machines ಎ ಅಂಡ್ ಬಿ ಕಾಸ್ಟಿಂಗ್ ಈಚ್ 2 lakhs, ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಈಸ್ ಆಸ್ ಅಂಡರ್. ನೋಡಿ ಏನ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್. ಇಲ್ಲಿ ನೋಡಿ ಬೋರ್ಡ್, ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಹಾಗಾದ್ರೆ PBDT ಕೊಟ್ಟಿದ್ದಾನೆ, 1 to 5 years ಮಷೀನ್ ಎ ಮಷೀನ್ ಬಿ, ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್ ಆಫ್ ಈಚ್ ಮಷೀನ್ ಸಜೆಸ್ಟ್ ಟು ದ ಮೋರ್ ವಿಚ್ ಈಸ್ ದ ಬೆಸ್ಟ್ ಇಫ್ ದ ಟ್ಯಾಕ್ಸ್ ರೇಟ್ ಈಸ್ 50% ಅಂತ ಹೇಳಿದ್ದಾರೆ, ಕರೆಕ್ಟ್ ಏನಪ್ಪ? ಈಗ ಈ ಪ್ರಾಬ್ಲಮ್ ಮಾಡಬೇಕಾದ್ರೆ 2022 ಕ್ವಶನ್ ನಂಬರ್ 7 ತುಂಬಾ ಕಷ್ಟ ಏನೂ ಇಲ್ಲ, ತುಂಬಾ ಬಹಳ ಈಸಿನೂ ಇಲ್ಲ, ಓಕೆನಾ? ಮಿಕ್ಸಿಂಗ್ ಇದೆ. ಈಗ ಫಸ್ಟ್ ಮಷೀನ್ ಎದು ಮಾಡ, ಇಯರ್ ಎಷ್ಟಿದ್ಯಪ್ಪ? 1, 2, 3, 4, 5. PBDT, ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಎಷ್ಟೆಷ್ಟಿದೆ? 52,000, 58,000, 64,000, 68,000, 70,000. ಫಸ್ಟ್ ಮಷೀನ್ ಎ ಮಾಡ, ಆಮೇಲಿಂದ ಮಷೀನ್ ಬಿ ಮಾಡ, ಓಕೆನೇನಪ್ಪ? ಈಗ
ಒಂದ್ ನಿಮಿಷ, ಡಿಪ್ರಿಸಿಯೇಷನ್ ಕೊಟ್ಟವನ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಅದಕ್ಕೆ ನಾವೇನ್ ಮಾಡ, ಕಾಸ್ಟ್ ಆಫ್ ದ ಅಸೆಟ್ ಎಷ್ಟಂತೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಂತೆ, 2 ಲಕ್ಷ. ಡಿಪ್ರಿಸಿ ಸ್ಕ್ರಾಪ್ ವ್ಯಾಲ್ಯೂ ಏನು ಕೊಟ್ಟಿಲ್ಲ, ಡಿವೈಡೆಡ್ ಬೈ ಲೈಫ್ ಎಷ್ಟು ವರ್ಷದ ಇನ್ಫಾರ್ಮೇಶನ್ ಕೊಟ್ಟಾನೆ. ಸೊ ಹಾಗಾದ್ರೆ ಎಷ್ಟು ಬರುತ್ತೆ, ಎಷ್ಟು ಬರುತ್ತಪ್ಪ, 4 × 20 = 40,000 ಅಲ್ವಾ? ಡಿಪ್ರಿಸಿಯೇಷನ್ ಎಷ್ಟು ಬಂತಪ್ಪ, 40,000 ಬಂತು. ನೋಡಿ, 2 ಲಕ್ಷ ಡಿವೈಡೆಡ್ ಬೈ 5 ಎಷ್ಟು ಬರುತ್ತೆ, 40,000 ಬಂತು. ಹಾಗಾದ್ರೆ ಫಸ್ಟ್ ಇದರಲ್ಲಿ ಡಿಪ್ರಿಸಿಯೇಷನ್ 40,000 ಪ್ರತಿ ವರ್ಷ ಮೈನಸ್ ಮಾಡ, 40,000 ಮೈನಸ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಕರೆಕ್ಟ್ ಏನಪ್ಪ, ಎಷ್ಟು 52 × 40 ಹೋದ್ರೆ 12, 18, 24, 25, 30. ಕರೆಕ್ಟ್ ಏನಪ್ಪ, ಇದ್ರಲ್ಲಿ ಏನ್ ಮೈನಸ್ ಮಾಡ್ಬೇಕು, ಟ್ಯಾಕ್ಸ್ ಮೈನಸ್ ಎಷ್ಟಂತೆ, ಟ್ಯಾಕ್ಸ್ 50%, ಅರ್ಧ ಅಂದ್ರೆ 6,000, 9,000, 12,000, 14,000, 15,000. ಕರೆಕ್ಟ್ ಏನಪ್ಪ, ಬರೋದೇನಪ್ಪ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ಇದ್ರಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು, ಸೇಮ್ ಅಮೌಂಟ್. ಕರೆಕ್ಟಾ, ಸೇಮ್ ಅಮೌಂಟ್ ಅಲ್ವಾ, ಸೇಮ್ ಅಮೌಂಟ್. ಈಗ ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಗೆ ಏನ್ ಆಡ್ ಮಾಡ್ಬೇಕು ಅಂತ ಹೇಳಿದೀನಿ ನೋಡಿ, ಇದೆ ನೆಟ್ ಕ್ಯಾಶ್ ಇನ್ಫ್ಲೋ ಬೇಕು ಅಂದ್ರೆ ಏನ್ ಮಾಡ್ಬೇಕು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಗೆ ಮತ್ತೆ ಡಿಪ್ರಿಸಿಯೇಷನ್ ಆಡ್ ಮಾಡ್ಬೇಕು. ಡಿಪ್ರಿಸಿಯೇಷನ್ ಎಷ್ಟಿದೆ, 40,000 ಪ್ರತಿ ವರ್ಷ ಆಡ್ ಮಾಡ್ಕೊಂಡು ಹೋಗೋಣ. ಮಾಡ ಮಾಡಿದ್ರೆ ಆಗ ನೆಟ್ ಕ್ಯಾಶ್ ಇನ್ಫ್ಲೋ ಬರುತ್ತೆ, 6, 46, 9, 50, 52, 54, 55. ಕರೆಕ್ಟ್ ಏನಪ್ಪ. ಈಗ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಮಾಡ, ಕ್ಯುಮುಲೇಟಿವ್ ಕ್ಯಾಶ್ 46 + 49 = 95 + 2 = 147. ಇದು 1,02,000, ಇದು 2,56,000. ನೋಡಿ, ನಮ್ದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ಇದೆ. ಇಲ್ಲಿ ಯಾವ ವರ್ಷ 2 ಲಕ್ಷ ಕ್ಲೋಸ್ ಆಗಿದೆಯಪ್ಪ ಅಂದ್ರೆ 3ನೇ ವರ್ಷ ಇದೆ. ಕರೆಕ್ಟಾ, ಹಾಗಾದ್ರೆ ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು 3+. ನೋಡಿ, 2 ಲಕ್ಷಕ್ಕೆ ನಮ್ಗೆ 1,47,000 ವಾಪಸ್ ಬಂದ್ಬಿಟ್ಟಿದೆ. ಬಂದ್ಬಿಟ್ಟಿದ್ಯಾ, ಇನ್ನು ಎಷ್ಟು ಬರಬೇಕು, 53,000 ಬರಬೇಕು. ಕರೆಕ್ಟಾ, ಅದು ಯಾವಾಗ ಬರುತ್ತೆ ಅಂದ್ರೆ 4ನೇ ವರ್ಷದ ಕ್ಯಾಶ್ ಇನ್ಫ್ಲೋ ನಲ್ಲಿ ಬರುತ್ತೆ. ಅಂದ್ರೆ 54,000 4ನೇ ವರ್ಷದ ಕ್ಯಾಶ್ ಇನ್ಫ್ಲೋ ಇದೆ. ಕರೆಕ್ಟಾ, ಕ್ಯಾಶ್ ಇನ್ಫ್ಲೋ. ಈಗ 3.53/54 0.98 ಅಂದ್ರೆ 3.98 ಅಲ್ಲಿ ನಮ್ ದುಡ್ಡು ವಾಪಸ್ ಬರುತ್ತೆ. ಯಾವಾಗ, ಮಷಿನ್ ಎಗೆ. ಈಗ ಇದೇ ತರ ಮಷಿನ್ ಬಿ ಗೆ ಮಾಡ, ಓಕೆನಾ. ಈಗ ಮಷಿನ್ ಬಿ ಇದು ಇಯರ್ ಹೇಳಿ, 1, 2, 3, 4, 5. ಪಿ ಬಿ ಡಿ ಟಿ ಎಷ್ಟೆಸ್ಟಪ್ಪ ಇದೆ, 72,000, 72, 68, 68, 62, 62, 58, 58, 48. ಈಗ ಇದರಲ್ಲಿ ಫಸ್ಟ್ ಏನ್ ಮೈನಸ್ ಮಾಡ್ಬೇಕು, ಡಿಪ್ರಿಸಿಯೇಷನ್ ಎಷ್ಟಿದೆ, 40,000. ಮತ್ ಮಾಡೋ ಅವಶ್ಯಕತೆ ಇಲ್ಲ, ಕರೆಕ್ಟಾ, 40 ಇದೆ. ಈಗ 40 ಮೈನಸ್ ಮಾಡಿದ್ರೆ, ಒಂದ್ ನಿಮಿಷ ಪೇಜ್ ಚೇಂಜ್ ಮಾಡ್ತೀನಿ. ಈಗ ಪಿ ವಿ ಟಿ ಕರೆಕ್ಟಾ, 32,000, 28,000, 22,000, 18,000. ಇದರಲ್ಲಿ ಟ್ಯಾಕ್ಸ್ ಎಷ್ಟ್ ಪರ್ಸೆಂಟ್ ಅಂತೆ, 50%, 16, 14, 11, 9. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸೇಮ್ ಸೇಮ್ ಅಮೌಂಟ್. ಕರೆಕ್ಟಾ, ಸೇಮ್ ಸೇಮ್. ಕರೆಕ್ಟ್ ಅಂದ್ರೆ ಅಲ್ಲಿಗೆ ಪಿ ಎ ಟಿ ಬರ್ತು. ಪಿ ಎ ಟಿ ಏನ್ ಆಡ್ ಮಾಡ್ಬೇಕು, ಡಿಪ್ರಿಸಿಯೇಷನ್ ಆಡ್ ಮಾಡಿ. ಎಷ್ಟಿದ್ಯಾ, 40, 40, 40, 40. ಈಗ ನಮಗೆ ನೆಟ್ ಕ್ಯಾಶ್ ಇನ್ಫ್ಲೋ ಬರುತ್ತೆ, 40 + 6,000 ಎಷ್ಟು, 56,000, 56, 54, 51,
49 44 ಕರೆಕ್ಟ್ ಈಗ ಕ್ಯುಮುಲೇಟಿವ್ ಮಾಡ್ಕೋಣ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ 56,000 + 54,000 1,10,000 1,61,000 2,54,000 ಕರೆಕ್ಟ್ ನೋಡಿ 2,00,000 ಹತ್ತಿರವಾಗಿರೋದ್ರ ಮೂರನೇ ವರ್ಷನೇ ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ ಪಿಬಿಪಿ ಇಸ್ ಈಕ್ವಲ್ಸ್ ಟು 3 + 61 ಅಂದ್ರೆ ಇನ್ನ ಅಮೌಂಟ್ ಎಷ್ಟು ಬರ್ಬೇಕು ನಮ್ಗೆ 39,000 ಬರ್ಬೇಕು 2,00,000 ಕರೆಕ್ಟಾ ಅದು ಯಾವಾಗ ಬರುತ್ತೆ 4ನೇ ವರ್ಷ 49,000 ಕ್ಯಾಶ್ ಇನ್ಫ್ಲೋ ಇದೆ 3.39 / 49 0.79 79 ಅಥವಾ 8 ಅಂತ ಅನ್ಕೋ ಈಗ ನೀವೇ ಹೇಳ್ರಪ್ಪ ಇದು ಅರ್ಲಿಯಾಗಿ ಬರ್ತಾ ಇದೆಯಾ ಇದು ಅರ್ಲಿಯಾಗಿ ಬರ್ತಾ ಇದೆ ಯಾವ್ದ್ರಲ್ಲಿ ಅರ್ಲಿಯಾಗಿ ಬರ್ತಾ ಇದೆ ಮಷೀನ್ ಬಿ ನಲ್ಲಿ ಬೇಗ ಬರ್ತಾ ಇದೆ 3.88 years ಅಲ್ಲಿ ವಾಪಸ್ ಬರ್ತಾ ಇದೆ ಇದು 3.98 years ತಗೊಳ್ತಾ ಇದೆ therefore machine B is selected ಇಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ 12 marks ಬೇಕಾ ಬೇಡವಾ ಬರ್ಕೊಳ್ಳಿ ಮತ್ತೆ ಎಷ್ಟು ಈಸಿ ಆಗಿದೆ ಅಲ್ವಾ